ನೋಡಿ ಪ್ರತಾಪಗಡದಲ್ಲಿಯ ಪರಾಕ್ರಮ ಇದು ಪ್ರತಾಪಗಡದ ಕೋಟೆ ಶಿವಾಜಿ ಮಹಾರಾಜರು ಏನು ಮಾಡಿದರು ಹೇಗಾದರೂ ಮಾಡಿ ನಾವು ಆದಿಲ್ ಶಾಹಿ ವಿಜಾಪುರದ ಸುಲ್ತಾನನ ಆದಿಲ್ ಶಾಹಿಯನ್ನು ಆದಿಲ್ ಶಾಹ ಕೂಡ ಬಹಳ ಸಿಟ್ಟಿಗೆದ್ದಿದ್ದ ಶಿವಾಜಿ ಮಹಾರಾಜರನ್ನು ಹೇಗಾದರೂ ಮಾಡಿ ಅವನನ್ನು ಕೊಲ್ಲಬೇಕು ಅವರನ್ನು ಸೆರೆ ಹಿಡಿಬೇಕು ಅಂತ ತುಂಬ ಅವನು ವಿಚಾರ ಮಾಡ್ತಾ ಇದ್ದ ಅಲ್ಲಿ ವಿಜಾಪುರದೊಳಗೆ ಎಲ್ಲ ದೊಡ್ಡ ಹಾಹಾಕಾರನೇ ಆಗಿತ್ತು ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರನ್ನ ನಾವು ವಶಪಡಿಸ್ಕೊಳ್ಬೇಕು ಅಂತ ಆಗ ಶಿವಾಜಿ ಮಹಾರಾಜರನ್ನು ಹೊಡಿಲಿಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದಾಗ ಅಫ್ಜಲ್ ಖಾನ್ ಏನು ಮಾಡ್ತಾನೆ ವೀಳ್ಯವನ್ನು ಸ್ವೀಕರಿಸ್ತಾನೆ ಅದು ಎಲೆ ಅಡಿಕೆ ತಗೊಳ್ತಾರೆ ನಾನು ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತೇನೆ ಅಂತ ಸುಪಾರಿ ತಗೊಳ್ಳೋದಂತ ಹೇಳಿದಾರಲ್ಲ ಹಾಗೆ ಅವನು ಏನು ಮಾಡಿದ ತಾನು ವೀಳ್ಯವನ್ನು ತಗೊಂಡ ಹೇಗಾದರೂ ಮಾಡಿ ನಾನು ಶಿವಾಜಿಯವರನ್ನು ಸೆರೆ ಹಿಡಿತೇನೆ ಅಥವಾ ಕೊಂದಾದರೂ ಅವರನ್ನು ನಾನು ಬರ್ತೇನೆ ಅಂತ ಆಗ ಅವನು ಅವ್ರ ಮೇಲೆ ದಂಡೆತ್ತಿ ಹೋದ ಈ ಸುದ್ದಿ ಶಿವಾಜಿ ಮಹಾರಾಜರಿಗೆ ಗೊತ್ತಾಯಿತು ಇನ್ನು ಹೇಗಾದರೂ ಮಾಡಿ ಇವನು ದಷ್ಟಪುಷ್ಟ ಸರ್ದಾರ ಅಫ್ಜಲ್ ಖಾನ್ ಅಂದರೆ ತುಸಾವನಲ್ಲ ಬಹಳ ಶೂರ ವೀರ ಇದ್ದ ಈಗ ಅವನನ್ನು ನಾವು ಆಮೇಲೆ ಅವ್ರದ್ದು ಸೈನ್ಯ ಕೂಡ ದೊಡ್ಡದಿತ್ತು ಅವರನ್ನು ಹೇಗೆ ಹಿಡಿಯೋದು ಅವರನ್ನು ನಾವು ಯುಕ್ತಿಯಿಂದ ಗೆಲ್ಲಬೇಕು ಅಂತ ಶಿವಾಜಿ ಮಹಾರಾಜರು ಒಂದು ಐಡಿಯಾ ಮಾಡ್ತಾರೆ ಆಗ ಪ್ರತಾಪಗಡದವನ್ನು ಏರಲಿಕ್ಕೆ ಬಹಳ ಸುಲಭ ಯಾಕಂದರೆ ಪರ್ವತದ ಮೇಲೆ ಇತ್ತದು ಮತ್ತು ಬಹಳ ಸುಭದ್ರತವಾದಿತ್ತು ಅಫ್ಜಲ್ ಖಾನನಿಗೆ ಗೊತ್ತಾಯಿತು ಹೀಗೆ ನಾನು ನನಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಏನಾದರೂ ಮಾಡಿ ಶಿವಾಜಿ ಮಹಾರಾಜರನ್ನು ಕೆಳಗೆ ಕರೆಸಬೇಕು ಕೆಳಗೆ ಕರೆಸಬೇಕು ಅಂತ ಅವನು ವಿಚಾರ ಮಾಡಿದ ಅದಕ್ಕಾಗಿ ಅವನೇನು ಮಾಡಿದ ತುಳಜಾಪುರ್ ಪಂಡರ್ಪುರ್ ಈ ಎಲ್ಲ ದೇವಸ್ಥಾನಗಳ ಮೇಲೆ ಅವನು ದಾಳಿಯನ್ನು ಮಾಡಿದ ಆಗ ಇನ್ನು ಇವರಿಗೆ ಏನಾದರೂ ವಿಚಾರ ಮಾಡಬೇಕಾದ್ರು ಈಗ ಅವನನ್ನು ಯುಕ್ತಿಯಿಂದ ನಾವು ಯುದ್ಧವನ್ನು ಮಾಡಿ ಅವನನ್ನು ಸೆರೆ ಹಿಡಬೇಕಂದ್ರೆ ಶಿವಾಜಿ ಮಹಾರಾಜರು ಒಂದು ಯುಕ್ತಿಯನ್ನು ಮಾಡಿದರು ಆಗ ಖಾನನ್ ಹೇಳ್ತಾನೆ ಖಾನನು ಯುಕ್ತಿ ಮಾಡಿದನು ಅವನು ಹುಷಾರಿದ್ದ ಅವನೇನು ಮಾಡಿದ್ದ ಹೇಗಾದರೂ ಮಾಡಿ ಶಿವಾಜಿ ಮಹಾರಾಜರು ಪ್ರತಾಪಗಡದಿಂದ ಕೆಳಗೆ ಬರಬೇಕು ಅಂತ ಅವರಿಗೆ ಸಂದೇಶವನ್ನು ಕಳಿಸಿದ ನೋಡಪ್ಪ ನೀನು ನನ್ನ ಮಗನ ಸಮಾನ ಇದ್ದಿ ಅದಕ್ಕೆ ಈಗ ನಾವಿಬ್ಬರು ಏನು ಮಾಡೋದು ಬೇಡ ನೀನು ಕೆಳಗೆ ಬಾ ನಿಮ್ಮ ಕೋಟೆಯನ್ನು ತೊಗೊಂಡು ನಾನೇನು ಮಾಡಲಿ ಅದಕ್ಕೆ ನೀನು ಬಾ ನಾವು ಮೈತ್ರಿಯನ್ನು ಮಾಡಿಕೊಳ್ಳೋಣ ಆದಿಲ್ ಶಾನಿಗೆ ಹೇಳಿ ನಿನಗೆ ನಾನು ಇದನ್ನು ಕೊಡ್ತೇನೆ ಗಿಫ್ಟನ್ನು ಕೊಡಿಸ್ತೇನೆ ಅಂತ ಹೇಳ್ತಾನೆ ಇವನ ಮೋಸತನವನ್ನು ತಿಳಿದು ಶಿವಾಜಿ ಮಹಾರಾಜರು ಗೊತ್ತಿರ್ತದೆ ಅವ್ರು ಹೇಳ್ತಾರೆ ನಾನು ನೀವು ನನಗೆ ದೊಡ್ಡವರು ಅದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನೀವು ಧೈರ್ಯವಂತರು ಅವರನ್ನು ವರ್ಣನೆ ಮಾಡ್ತಾನೆ ನೀವು ಒಳ್ಳೆಯವರು ನೀವು ಹಾಗೆ ಹೀಗೆ ಅಂತ ಅವರನ್ನು ಬೆಣ್ಣೆ ಹಚ್ಚಿಸಿ ಅವ್ರಿಗೆ ಹೇಳ್ತಾನೆ ನೀವೇ ಪ್ರತಾಪಗಡದ ಕೆಳಗೆ ಬನ್ನಿ ಅಲ್ಲಿಯೇ ನಾವು ಭೇಟಿಯಾಗೋಣ ನಿಮ್ಮೊಟ್ಟಿಗೆ ಒಬ್ಬ ಅಂಗರಕ್ಷಣ ಅಂದರೆ ಒಬ್ಬನೇ ಬರಬೇಕು ನೀನು ಬರಬೇಕು ಮತ್ತು ನಿನ್ನೊಟ್ಟಿಗೆ ಒಬ್ಬ ಅಂಗರಕ್ಷಕನನ್ನು ಕರ್ಕೊಂಡು ಬರಬೇಕು ಆಗ ನಾನು ಕೂಡ ಒಬ್ಬನನ್ನು ಕರ್ಕೊಂಡು ಬರ್ತೇನೆ ಆಗ ಇಬ್ಬರು ಕೂಡಿ ಬರ್ತಾರೆ ಆಗ ಶಿವಾಜಿ ಮಹಾರಾಜರು ಇವೆಲ್ಲ ಇದನ್ನು ಒಳಗೆ ಹಾಕಿಕೊಂಡು ಮೇಲೆ ಆದರೆ ಇದನ್ನು ಇದರ ಮೇಲೆ ಏನಾದರೂ ಯುದ್ಧ ಮಾಡಿದರೆ ಇದು ಕಬ್ಬಿಣದ್ದು ಇರ್ತದೆ ಚಿಲಕತ್ ಅಂತ ಆಮೇಲೆ ಅದು ಕಬ್ಬಿಣದ್ದೇ ಶಿಲಸ್ತ್ರಾಣ ಇದನ್ನೆಲ್ಲ ಇಟ್ಕೊಂಡು ಅವರು ತಯಾರಾಗಿ ಬರ್ತಾರೆ ಆಗ ಇಬ್ಬರು ಒಬ್ಬರಿಗೊಬ್ಬರು ಭೇಟಿಯಾಗ್ತಾರೆ ಭೇಟಿಯಾದಾಗ ಆಮೇಲೆ ಇವನು ಏನಿರ್ತಾನೆ ದೊಡ್ಡ ಇದು ಎತ್ತರ ದಪ್ಪ ಹೀಗೆ ಇದಿರ್ತಾನೆ ಆಗ ಶಿವಾಜಿ ಮಹಾರಾಜರು ಅವನಿಗೆ ಇಲ್ಲಿ ಕುತ್ತಿಗೆವರೆಗೆ ಬರ್ತಾರೆ ಅಷ್ಟು ಸಣ್ಣವರು ಆಗ ಅವನನ್ನು ಅಪ್ಪಿ ಹಿಡಿದಾಗೆ ಮಾಡಿ ಅವನ ಕುತ್ತಿಗೆಯನ್ನು ಹೆಚ್ಚಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಫ್ಜಲ್ ಖಾನನು ಆಗ ಶಿವಾಜಿ ಮಹಾರಾಜರೇನು ತುಸ ನೀರಿನವರಲ್ಲ ಅವರು ಕೂಡ ಶೈರ್ಯವಂತರೇ ಧೈರ್ಯವಂತರೇ ಅವರೇನು ಮಾಡಿದರು ತಮ್ಮ ಕೈಗೆ ಹಾಕಿಕೊಂಡಂಥ ಉಲಿ ಉಗುರುಗಳಿಂದ ಅವರು ಹೊಟ್ಟೆಗೆ ಚುಚ್ಚಿ ಇಲ್ಲಿಯೇ ಬದಿಯಲ್ಲಿ ಇಟ್ಟುಕೊಂಡ ಒಂದು ಕತ್ತಿನಿಂದ ಅವನನ್ನು ಅವನು ಹೊಟ್ಟೆಗೆ ಚುಚ್ಚಿದರು ಆಗ ಅವನ ಕರುಳನ್ನು ಹೊರಗೆ ಬಂದು ಅಫ್ಜಲ್ ಖಾನ್ ಸತ್ತು ಹೋದ ಹೀಗೆ ಅವರು ಯುಕ್ತಿಯಿಂದ ಒಬ್ಬರೇ ವೀರಾವೇಶದಿಂದ ಯುಕ್ತಿಯಿಂದ ತಮ್ಮ ಬುದ್ಧಿವಂತಿಕೆಯಿಂದ ಅಫ್ಜಲ್ ಖಾನನನ್ನು ಕೊಂದು ಅವರು ತಮ್ಮ ಕೋಟೆಯನ್ನು ಮತ್ತೆ ವಶಪಡಿಸ್ಕೊಂಡ್ರು ಹೀಗೆ ಪ್ರತಾಪಗಡದ ಪರಾಕ್ರಮ ಮಕ್ಕಳೇ ಇದನ್ನು ನೋಡಿ ಆಮೇಲೆ ಇದ್ರ ಮೇಲೆ ನಾನೀಗ ಬಿಟ್ಟ ಶಬ್ದ ಕೊಡ್ತಾ ಇದ್ದೇನೆ ಅದನ್ನು ಬರಿಬೇಕು.